ಆರ್ ಐ ಟಿ ಇ ಎಸ್ ನಲ್ಲಿ ಖಾಲಿ ಇರತಕ್ಕಂತ 46 ಜೂನಿಯರ್ ಮ್ಯಾನೇಜರ್ ಹಾಗೆ ಅಸಿಸ್ಟೆಂಟ್ ಪೋಸ್ಟ್ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದು, ಆ ಒಂದು ಹುದ್ದೆಗಳಿಗೆ ಬೇಕಿರತಕ್ಕಂಥ ವಿದ್ಯಾರ್ಹತೆ, ಅಪ್ಲಿಕೇಶನ್ ಫೀಸ್ ಮತ್ತೆ ನಿಗದಿಪಡಿಸತಕ್ಕಂಥ ಸ್ಯಾಲರಿ ಇವುಗಳನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ತಾವು ದಯವಿಟ್ಟು ಇದನ್ನ ಕೊನೆಯವರೆಗೂ ನೋಡ್ತಾ ಇರಿ. ಆರ್ ಐ ಟಿ ಇ ಎಸ್ ನಲ್ಲಿ 46 ಪೋಸ್ಟ್ಗಳು ಖಾಲಿ ಇದ್ದು, ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ, ಪೋಸ್ಟ್ ನೇಮ್ ಜೂನಿಯರ್ ಮ್ಯಾನೇಜರ್ ಅಥವಾ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು. ಮತ್ತೆ ಈ ಒಂದು ಜೂನಿಯರ್ ಮ್ಯಾನೇಜರ್ಗೆ ನಂಬರ್ ಆಫ್ ಪೋಸ್ಟ್ 22 ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹಾಗೆ ಜೂನಿಯರ್ ಅಸಿಸ್ಟೆಂಟ್ಗೆ 24 ಪೋಸ್ಟ್ಗಳು ಖಾಲಿ ಇವೆ. ಈ ಒಂದು ಜೂನಿಯರ್ ಮ್ಯಾನೇಜರ್ಗೆ ಬೇಕಿರ್ತಕ್ಕಂತ ಕ್ವಾಲಿಫಿಕೇಶನ್ ಸಿಎ ಸಿಎಂಎ, ಸ್ಯಾಲರಿ 40,000 1,40,000 ಪ್ರತಿ ತಿಂಗಳಿಗೆ. ಇನ್ನು ಬಿಕಾಂ ಬಿಬಿಎ ಹಾಗೂ ಬಿಎಂಎಸ್ ಫೈನಾನ್ಸ್ ನಲ್ಲಿ ಸ್ಯಾಲರಿ ಬಂದ್ಬಿಟ್ಟು 18,000 66,000 ಪ್ರತಿ ತಿಂಗಳಿಗೆ. ಏಜ್ ಲಿಮಿಟ್ 21 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 30 ವರ್ಷಗಳು. ಹಾಗೆ ಅಪ್ಲಿಕೇಶನ್ ಫೀಸ್, ತಾವು ಇದನ್ನ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫೀಸ್ ಹಾಕಬಹುದಾಗಿದ್ದು, ಜನರಲ್ ಒಬಿಸಿ ಅವರಿಗೆ 600, ಜನರಲ್ ಒಬಿಸಿ ಫಾರ್ ಜೂನಿಯರ್ ಅಸಿಸ್ಟೆಂಟ್ ಅವರಿಗೆ 300, ಇಡಬ್ಲ್ಯೂಎಸ್ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಫಾರ್ ಜೆಎಂ ಅವರಿಗೆ 300 ರೂಪಾಯಿ. ಸೆಲೆಕ್ಷನ್ ಪ್ರೊಸೆಸ್, ಬಂದ್ಬಿಟ್ಟು ಈ ರೀತಿಯಾಗಿದೆ. ಫಸ್ಟ್ ರಿಟರ್ನ್ ಟೆಸ್ಟ್, ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಬಿಟ್ಟು ತಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಇದನ್ನ ತಾವು ಯಾವ ರೀತಿಯಾಗಿ ಅಪ್ಲೈ ಮಾಡೋಕಪ್ಪ ಅಂದ್ರೆ, ಸ್ಟೆಪ್ 1 ಬಂದ್ಬಿಟ್ಟು ಆರ್ ಐ ಟಿ ಎಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಚೆನ್ನಾಗಿ ಓದ್ಕೊಳ್ಳಿ. ನೀವು ಎಲಿಜಿಬಿಲಿಟಿ ಇದೆ ನಿಮಗೆ ಅಂತಂದ್ರೆ, ಇದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂತ ರಿಕ್ರೂಟ್ಮೆಂಟ್ ಲಿಂಕ್ ಮೇಲೆ ತಾವು ಕ್ಲಿಕ್ ಮಾಡಿಬಿಟ್ಟು, ಈ ಒಂದು ರಿಕ್ರೂಟ್ಮೆಂಟ್ ಲಿಂಕ್ ಅನ್ನ ನಾವು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ, ಆ ವೆಬ್ಸೈಟ್ ಲಿಂಕ್ ಅನ್ನ ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಅದನ್ನ ನೋಡ್ಕೊಳ್ಳಿ. ಹಾಗೆ ನಿಮ್ ಕರೆಕ್ಟ್ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಯಾಕಂದ್ರೆ ಇವಾಗ ಡಿಜಿಟಲ್ ಇಂಡಿಯಾ ಆದ್ಮೇಲೆ ಏನೇ ಕಮ್ಯುನಿಕೇಶನ್ ಆದರೂ ಇಮೇಲ್ ಮೂಲಕ ಇಲ್ಲ ಮೊಬೈಲ್ಗೆ ಮೆಸೇಜ್ ಕಳಿಸೋದ್ ಮೂಲಕ ನಡೀತಾ ಇದೆ. ಅದಕ್ಕೆ ನೀವು ಯೂಸ್ ಮಾಡ್ತಿರ್ತಕ್ಕಂಥ ಅಂದ್ರೆ ಆಕ್ಟಿವ್ ಇಮೇಲ್ ಐಡಿ ಮೊಬೈಲ್ ನಂಬರ್ ಇಟ್ಕೊಳ್ಳಿರಿ. ಅದ್ರ ಜೊತೆ ಜೊತೆಗೆ ನಿಮ್ದು ಐ ಡಿ ಪ್ರೂಫ್, ಏಜ್, ಎಜುಕೇಶನ್ ಕ್ವಾಲಿಫಿಕೇಶನ್, ರೆಸ್ಯೂಮೆ ಇದೆಲ್ಲ ನಿಮ್ಮ ಹತ್ರ ಇರಬೇಕಾಗುತ್ತೆ. ಈ ಆರ್ ಐ ಟಿ ಎಸ್ ಆನ್ಲೈನ್ ಅಪ್ಲಿಕೇಶನ್ ನ ಹಾಕುವಾಗ ತಾವು ಕೇಳಿರ್ತಕ್ಕಂತ ಎಲ್ಲ ಡೀಟೇಲ್ಸ್ ಅನ್ನ ಕೊಡಿ. ಅದಾದ್ಮೇಲೆ ನೀವು ಇತ್ತೀಚಿನ ಭಾವಚಿತ್ರ ಸ್ಕ್ಯಾನ್ ಕಾಪಿ ಹಾಗೆ ಡಾಕ್ಯುಮೆಂಟ್ ಸ್ಕ್ಯಾನ್ ಕಾಪಿಯನ್ನ ತಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಗಳು ಈ ರೀತಿಯಾಗಿದೆ. 18 ಸೆಪ್ಟೆಂಬರ್ 2019 ಸ್ಟಾರ್ಟ್ ಆಗಿರೋದು ಆನ್ಲೈನ್ ಅಪ್ಲಿಕೇಶನ್, 10th October 2019 ಗೆ ಕ್ಲೋಸ್ ಆಗ್ತಿರುತ್ತೆ. ಇನ್ನು ಈ ಒಂದು ನೋಟಿಫಿಕೇಶನ್ ಡೀಟೇಲ್ಸ್, ಅಪ್ಲೈ ಆನ್ಲೈನ್ ವೆಬ್ಸೈಟ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆದ್ರೆ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಜಾಬ್ ನೋಡ್ತಾ ಇದ್ರೆ ಗೌರ್ಮೆಂಟ್ ಜಾಬ್ಸ್, ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಹೆಲ್ಪ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.